ನಿನ್ನೆ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ರೆ ಇದು ಟ್ರೈಲರ್ ಅಭಿವೃದ್ಧಿಯ ಟ್ರೈಲರ್, ಇದು ನೆಕ್ಸ್ಟ್ ನಾವು ಅಫಿಷಿಯಲ್ ಸಿನಿಮಾ ತೋರಿಸ್ತೀವಿ. ಅಭಿವೃದ್ಧಿ ಆಗಿದ್ರಲ್ಲೂ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರೆಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿನೇ ಶೂನ್ಯ ಟ್ರೈಲರ್ ಹೆಂಗೆ? ಪಿಕ್ಚರ್ ಬಾಕಿ ಇದೆ ಅಂತ ಇನ್ನು ಪಿಕ್ಚರ್ ಬಾಕಿ ತೋರಿಸ್ತೀವಿ. ಆಯ್ತಪ್ಪ, ಸುಳ್ಳಿನ ಪಿಕ್ಚರ್ ಬಾಕಿ ಇದೆ, ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಯಾಕೆ ಗೊತ್ತಾ, ಅವ್ರು 200 ಒಳಗಡೆನೆ ಗೆಲ್ಲೋದು, ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ, 200 ಒಳಗಡೆ ಇದೆ ಅವರು, ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನಮ್ಮ ಟಾರ್ಗೆಟ್ ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ, 20 ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ. ಅಪ್ ಟು 20 ಸೀಟ್ಸ್ ವಿ ವಿಲ್ ವಿನ್, ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ 20 ಸೀಟ್ಸ್. ಅದು ಸ್ಟ್ರಾಟಜಿ, 28 ಸೋಲ್ತಾರಲ್ಲ ಅದಕ್ಕೆ 28 ಅಂತ ಹೇಳ್ಬಿಡೋದು. ಜನ ಒಂದು ಸತಿ ಅಂತ ಮರಳ ಆಗ್ಬಿಡ್ತಾರ ಅಂತ, ಜನ ಒಂದು ಸತಿ ಮರಳ ಆಗ್ಬಿಡ್ತಾರ ಅಂತ. ನೀನ್ ಮುಳ್ಳಾಗಿದ್ಯಾ? ಅಲ್ಲ, ಜನ ಮುಳ್ಳಾಗ್ಬೇಕಲ್ಲ. ನೀನು ಜನದಲ್ಲಪ್ಪ, ನೀನು ಜನರಲ್ ಒಬ್ಬ ಅಲ್ವಾ? ಜನ ಯಾಕಂದ್ರೆ ಅಂತ ಸ್ಟಾರ್ಟ್. ನೀನು ಏನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಬದಲಾವಣೆ ಬೇರೆನ? ನಾವು ಮರಳಾಗಿ ಯಾರೂ ಮರಳಾಗೋದಿಲ್ಲ ಕೇಳಪ್ಪ. ಜನಗಳು ಅಷ್ಟು ದಡ್ಡರಲ್ಲ, ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ. ಜನರನ್ನು ದಡ್ಡರು ಮಾಡೋಕ್ಕಾಗಲ್ಲ, ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ಸಂಸ್ಕಾರ ಗೊತ್ತಿಲ್ವಲ್ಲ ಅವ್ರು. ಯತೀಂದ್ರ ಹೇಳಿರೋದು ಸಿಬಿಐನವರು ರಿಪೋರ್ಟ್ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ. ಕೋರ್ಟ್ ಕೊಟ್ಟಿರ್ತಾರೆ, ಸಿಬಿಐನವರು ಕೋರ್ಟ್ ಕೊಟ್ಟರು, ಕೋರ್ಟ್ ಕೊಟ್ಟಿದಾರಲ್ಲ ಸಿಬಿಐನವರು, ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ. ಸಿಬಿಐ ಕೊಟ್ಟಿರೋದು ವರದಿ ತಪ್ಪ ಸರಿನ ಸುಳ್ಳ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ. ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ, ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ. ಹೊರತು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಏನು. ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಆಗ್ತೀವಿ? ನಾನು ಭೇಟಿ ಆಗಿ ನಾನು ಭೇಟಿ ಮಾಡಲ್ಲ. ಮಾದೇವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ, ವೆಂಕಟೇಶ್ನ ಹೋಗಿ ಭೇಟಿ ಇವ್ರನ್ನ ಕೇಳಿ, ನನಗೆ ಭೇಟಿ ಮಾಡಿದ್ರಲ್ಲೂ ನಾನು ಕೇಳೋದು ಇವ್ರನ್ನ ಕೇಳಿ. ದೂರವಾಣಿಲೂ ಮಾತಾಡಿಲ್ಲ, ಭೇಟಿನೂ ಆಗಿಲ್ಲ. ಆಪರೇಷನ್ ಹಸ್ತದ ಸಿನಿಮಾ ಇನ್ನೂ ಬಾಕಿ ಇದೆಯಾ ಸರ್? ಯಾರು ಬರ್ತಾ ಇದಾರೆ ಇನ್ನು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ಗಿನ್ನು ಯಾರು ಬರ್ತಾ ಇದಾರ? ಬಹಳ ಜನ ಬರ್ತಾ ಇರ್ತಾರೆ. ಸಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ. ಸಿದ್ಧಾಂತ ಒಪ್ಕೋಬೇಕು, ಲೀಡರ್ಶಿಪ್ ಒಪ್ಕೋಬೇಕು, ಅಂಥವರಿಗೆ ಸ್ವಾಗತ ಇದೆ. ಮೈಸೂರು ಚಾಮರಾಜನಗರ ವಿಚಾರದಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ? ಮೈಸೂರು ಚಾಮರಾಜನಗರ ಎರಡೂ ಗೆಲ್ತೀವಿ, ಮೈಸೂರು ಗೆಲ್ತೀವಿ, ಚಾಮರಾಜನಗರನ್ನು ಗೆಲ್ತೀವಿ. ಏನಾಗೇನಿಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ, ಇದಕ್ಕೂ ಮಾಡ್ತಾ ಇದ್ದೀನಿ, ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ, ಮೈಸೂರು ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ. ಆಮೇಲೆ 6ನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ. ಈಗ ಮೋದಿಯವ್ರ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಸರ್, ಇನ್ಕ್ಲೂಡಿಂಗ್ ಮೈಸೂರು ಸಮೇತ? ಮಾಡಲಿ ಪಾಪ, ಹೋದ ಸಾರಿನೂ ಮಾಡಿದ್ದೀನಿ. ಐ ವೆಲ್ಕಮ್ ಇಟ್. ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ಹೋದ ಸರಿ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ, ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ, ವಾಟ್ ಇಸ್ ದಿ ರಿಸಲ್ಟ್? ಸಿ ದಿ ಫೇಲ್ಯೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು, ಗ್ಯಾರಂಟಿಗಳು, ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸಿದ್ದಾರೆ. ಈಗ ಅವ್ರು ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಸರ್, ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅದೇ ನಮ್ಮಂದ ಕದ್ದುಬಿಟ್ಟಿದ್ದಾರೆ.
ಗ್ಯಾರಂಟಿ ಅನ್ನೋ ಪದನೇ ಕದ್ಬಿಟ್ಟಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ಲು 2 ರೂಪಾಯಿ ಕಮ್ಮಿ ಮಾಡಿ ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ 2014 ಪೆಟ್ರೋಲು ಡೀಸೆಲ್ಲು? ಹಾಂ, 47 ರೂಪಾಯಿ. ಈಗ ಎಷ್ಟಿದೆ? ಹಾಂ, ಎಷ್ಟಿದೆ? 101 ರೂಪಾಯಿ.